ಇವತ್ತು ಎಲ್ಲರಿಗೂ ಸನ್ಮಾನ ಮಾಡ್ಯಾರ ಮಹಾಜನ್ ಅವರು ನೀವು ಮಾಡುವ ಕೆಲಸಗಳ ಮಾಡ್ರಿ ಮಹಾಜನ್ ಅವರೇ ನಿಮಗೆ ಏನೇನು ಮಾಡಬೇಕು ಅನ್ನಿಸ್ತದ ಕಲಬುರಗಿಯಲ್ಲಿ ದೀನರನ್ನ ದಲಿತರನ್ನ ಬಡವರನ್ನ ಗರೀಬರನ್ನ ನಿರ್ಗತಿಕರನ್ನ ಅನಾಥರನ್ನ ಬಿದ್ದವರನ್ನ ಬೀಳುತ್ತಿರುವವರೇ ಎತ್ತುವ ಧರ್ಮ ಆಗಲಿ ಮಾಡಿ ಮಹಾಜನ್ ಫೌಂಡೇಶನ್ ಮಹಾಜನ್ ಫೌಂಡೇಶನ್ ಇವತ್ತು ನಮ್ಮ ಮಹಾಜನ್ ಫೌಂಡೇಶನ್ ಮತ್ತು ಚಾರಿಟೇಬಲ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಅನೇಕ ಇಲ್ಲಿ ಬಂದಂಥ ಶಿಕ್ಷಕರೇ ಸನ್ಮಾನ ಮಾಡ್ತಾ ಇದ್ದಾರೆ ನಿಮಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಇದ್ದಂಥ ಅಭಿಮಾನವನ್ನು ಎತ್ತಿ ತೋರಿಸಾರ ಆ ಕಾರಣಕ್ಕಾಗಿ ಚಪ್ಪಾಳೆ ತಟ್ಟವರಿಗೆ ಅಭಿನಂದನೆಗಳನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ಈಗ ನಮ್ಮ ಮಹಾಜನವರು ಮಾಡುವುದು ತನಗಾಗಿ ಮಾಡುವುದು ಉಪಜೀವನ ಇತರರಿಗಾಗಿ ಮಾಡುವುದು ಒಳ್ಳೆಯ ಜೀವನ ಇತರರಿಗಲ್ಲದೆ ಪರಹಿತಕ್ಕಾಗಿ ಮಾಡುವುದು ಪರಮಾತ್ಮನ ಕಾಣುವುದು ದಾಸೋಹ ಜೀವನ ಅದು ನಮ್ಮ ಮಹಾಜನ್ ಫೌಂಡೇಶನ್ ಇದು ದಾಸೋಹ ಜೀವನ ಉಂಡು ಉಟ್ಟು ಉಳಿದಿದ್ದನ್ನ ಸಮಾಜಕ್ಕೆ ಅರ್ಪಣೆ ಮಾಡುವ ಸಮಾಜ ಅಂದ್ರೆ ಎಲ್ಲ ಕುಂತಿರಲ್ಲ ನಿಮ್ಮ ಸಮಾಜಕ್ಕೆ ನನ್ನ ವೈಯಕ್ತಿಕ ವಿಚಾರದಲ್ಲಿ ಜಗದ್ಗುರು ಅಂತಕ್ಕಂಥ ಶಬ್ದ ಇದು ಯಾರಿಗೆ ಸಲ್ತದೆ ಸಲ್ಲಬೇಕು ಅಂತ ಕೇಳಿಕೊಂಡಾಗ ಕುಂತಿರ್ತಕ್ಕಂಥ ನೀವೆಲ್ಲ ಶಿಕ್ಷಕರಿಗೆ ಜಗದ್ಗುರುಗಳು ನೀವೇ ಶಿಕ್ಷಕನೇ ಜಗದ್ಗುರು ಶಿಕ್ಷಕರಿಗೆ ಇವತ್ತು ಸನ್ಮಾನದಲ್ಲ ಇದು ಬಹಳ ದೊಡ್ಡ ಪ್ರಥಮ ಮೈಲುಗಲ್ಲು ಅಂತ ಇದ್ದೀನಿ ನಾನು ಪ್ರಥಮ ಮೈಲುಗಲ್ಲು ಮಹಾಜನ್ ಫೌಂಡೇಶನ್ ಅವರು ಶಿವಕಾಂತ ಮಹಾಜನ್ ಅವರು ಒಕ್ಕಲತ್ತಾನದ ಕೃಷಿ ಕಾಯಕ ಮನೆತನದವರು ಅವರು ದೊಡ್ಡ ಶ್ರೀಮಂತರೇನಲ್ಲ ಮತ್ತು ಬಡವರನೂ ಅಲ್ಲ ಕೃಷಿ ಕಾಯಕದಿಂದ ತಮ್ಮ ಕಾಯಕದಿಂದ ಬಂದಿರತಕ್ಕಂಥ ಹಣದಿಂದ ಏನು ಉಳಿದೋದು ಅದು ಸಮಾಜಕ್ಕೆ ಸೇವೆ ಮಾಡಬೇಕಂತ ತಿಳ್ಕೊಂಡು ಇವತ್ತು ಮಹಾಜನ್ ಫೌಂಡೇಶನ್ ಅನ್ನು ಇಟ್ಟಿದ್ದಾರೆ ಗುರು ಟೀಚರ್ ಮೌಲಿಮ್ ಕೋ ಹರ್ ಮಜಹಬ್ ಹರ್ ಧರ್ಮ ಮೇ ಬಹುತ್ ಹಿ ಊಂಚಾ ಮುಕಾಮ್ ಊಂಚಾ ಸ್ಥಾನ ದಿಯಾ ಗಯಾ ಹೈ ವೋ ಟೀಚರ್ ಹಿ ಹೋತಾ ಹೈ ಜೋ ಬಚ್ಚೆ ಕೆ ದಿಲ್ ಮೇ ಇಲ್ಮ್ ಕಾ ಚಿರಾಗ್ ರೋಶನ್ ಕರ್ತಾ ಹೈ ವೋ ಟೀಚರ್ ಹಿ ಹೋತಾ ಹೈ ಜೋ ಬಚ್ಚೆ ಕೋ ಅಂಧೇರೆ ಸೇ ನಿಕಾಲ್ ಕರ್ ರೋಶನಿ ಕಿ ರಾಹ ಬತಾತಾ ಹೈ ಹಿಂದೂಸ್ತಾನಿ ಕಲ್ಚರ್ ಮೇ ಗುರು ಕೋ ಭಗವಾನ್ ಕಾ ದರ್ಜಾ ದಿಯಾ ಗಯಾ ಹೈ ಇಸ್ಲಿಯೇ ಗುರುದೇವ್ ಕಹಾ ಜಾತಾ ಹೈ कहा जाता है कि जब तक उस्ताद की जूतियां सीधी नहीं की जाती गुरुदेव की सच्चे मन से सेवा नहीं की जाती इल्म नहीं आता ज्ञान प्राप्त नहीं होता यहां पर ये फूल मालाएं टीचर्स को पहनाई जा रही हैं, ये सम्मान टीचर्स को दिया जा रहा है बीजेपी लीडर शिवकांत महाजन की जानिब से चलाए जा रहे महाजन फाउंडेशन चैरिटेबल एंड वेलफेयर ट्रस्ट के तहत यंजे कलबुर्गी कल्याण मंडप अलंद चेक पोस्ट पर यह प्रोग्राम रखा गया है इस मौके पर नेशनल और स्टेट लेवल अवार्ड्स हासिल करने वाले टीचर्स को ये सम्मान पेश किया गया इस तकरीब में 1500 से ज्यादा टीचर्स को सम्मान किया गया इस फंक्शन में कई एक धर्मगुरु स्वामी मठाधीश पॉलिटिकल लीडर्स ने शिरकत की हर एक स्पीकर ने महाजन फाउंडेशन के इस काम की तारीफ की सराहना की हर एक स्पीकर ने टीचर्स को न्यू इंडिया का आर्किटेक्ट करार दिया शिवकांत महाजन का भी कहना है कि इस प्रोग्राम का मकसद टीचर्स की सर्विसेज को रिकॉग्नाइज करना है और उन्हें अपना काम सच्चे मन से जारी रखने की प्रेरणा देना है
ಭೂಮಿ ನಿನ್ನದಲ್ಲ, ಕಾಮಿಣಿಯು ನಿನ್ನಬಳಲ್ಲ, ಇವು ಜಗತ್ತಿಕ್ಕಿದ ವಿಧಿ, ನಿನ್ನದೆಂಬುದು ಜ್ಞಾನರತ್ನ. ಅಂತಪ್ಪ ಜ್ಞಾನರತ್ನವನ್ನು ಪಡೆದುಕೊಂಡರೆ ನಿಮ್ಮಂತ ಶ್ರೀಮಂತರು ಜಗತ್ತಿನಲ್ಲಿ ಯಾರೂ ಇಲ್ಲ. ಅಂತ ಜ್ಞಾನ ಸಂಪತ್ತೇ ನಮ್ಮೆದುರು ಕುಂತೀರಿ ಎಲ್ಲರೂ ಶಿಕ್ಷಕರು. ಇವತ್ತು ಸ್ವಾಮಿಗಳಾಗಬೇಕು, ರಾಜಕಾರಣಿಗಳಾಗಬೇಕು, ಅಥವಾ ಮಂತ್ರಿ ಆಗಬೇಕು, ಅಥವಾ ಮುಖ್ಯಮಂತ್ರಿಗಳಾಗಬೇಕು, ಈ ದೇಶದ ಪ್ರಧಾನಿ ಆಗಬೇಕು, ಈ ದೇಶದ ರಾಷ್ಟ್ರಪತಿ ಆಗಬೇಕಾದರೆ ಕಾರಣ ಯಾರು ಅಂತ ಕೇಳಿದ್ರೆ ನೀವು ಶಿಕ್ಷಕರು. ಭದ್ರ ಬುನಾದಿ ಇಡೀ ನಮ್ಮ ಸಮಾಜದಲ್ಲಿ ಮನುಷ್ಯನಿಗೆ ಮೊದಲು ಶಿಕ್ಷಣ. ಭದ್ರ ಒಂದು ಪಾಯ ಹಾಕಿ ಒಂದು ಚಲೋ ಪಿಲ್ಲರ್ ಹಾಕದೆ ಅಂದ್ರೆ 10 ಅಂತ ಸ್ನಾನ ಹೋಗ್ತಾರ. ಆಕಸ್ಮಿತವಾಗಿ ಪಾಯನೇ ಮಜಬೂತ್ ಇದ್ದಿದ್ದಿಲ್ಲ ಅಂದ್ರೆ, ಫೌಂಡೇಶನೇ ಇದ್ದಿದ್ದಿಲ್ಲ ಅಂದ್ರೆ 2ನೇ ಅಂತಸ್ ಬಿದ್ಬಿಡುತ್ತದ. ಆ ಫೌಂಡೇಶನ್ ಹಾಕವರು ಯಾರು ಶಿಕ್ಷಣದಲ್ಲಿ ಅಂತ ಕೇಳಿದ್ರೆ ನೀವು ಪ್ರಥಮ ಪ್ರಾಥಮಿಕ ಪ್ರೌಢಶಾಲೆ ಶಿಕ್ಷಕರು. ಹಾಕಿ ಕೊಟ್ರೆ ಅಂದ್ರೆ ಸಾವಿರಾರು ಹೂವುಗಳು ತಯಾರಾಗ್ತವ, ಒಂದು ದೇವ್ರ ಪೂಜಾಕ್ ಹೋಗ್ತದ, ಒಂದು ಹೆಣದ ಮೇಲೆ ಹೋಗ್ತದ, ಒಂದು ಮನ್ಯಾಗ ಪೂಜಾಕ್ ಹೋಗ್ತದ, ಒಂದು ಹೂವಿನ ಹಾರ ಕೊಳ್ಳಾಗ್ ಬೀಳ್ತದ, ಒಂದು ಸನ್ಮಾನಕ್ಕೆ ಬರ್ತದ. ಹಾಗೆ ಶಾಲೆಯಾಗಿರ್ತಕ್ಕಂತ ಒಂದು ತೋಟ, ಮಕ್ಕಳೇ ಶಶಿಗಳು, ಆ ಶಶಿಗಳನ್ನ ತಯಾರು ಮಾಡುವ ಮೂಲ ಶಿಕ್ಷಕರು. ಇವತ್ತು ನಿಮಗೆ ಸನ್ಮಾನ ಇಟ್ಟಿರ್ತಕ್ಕಂತ ಮಹಾಜನ್ ಅವರಿಗೆ ಪ್ರಪ್ರಥಮವಾಗಿ ನಾನು ವಂದನೆಗಳು ಸಲ್ಲಿಸ್ತಾ ಇದ್ದೆ. ಗುರು ಗುರು ಅಂದ್ರೆ ಬರೀ ಕಾಯಿ ಬಟ್ಟೆ ಹಾಕೊಂಡವ್ರು ಗುರುಗಳಲ್ಲ, ಗುರು ಅಂದ್ರೆ ಕಾವಿ ಬಟ್ಟೆ ಹಾಕೊಂಡವರೆಲ್ಲ ಗುರುಗಳಲ್ಲ. ನಿಮಗ್ ನಿಂದ ಮಾಡಕತ್ತಿಲ್ಲ, ನಾ ಮುತ್ಯ ನೋಡಕತ್ತೇನೆ ನಾನು. ಹೊಳ್ಳಿ ಗುರು ಅಂದರೆ ಶಿಕ್ಷಕರು. ಪ್ರಪ್ರಥಮವಾಗಿ ನಿಮ್ಮನಿಂದೇ ನಾವು ಗುರುಗಳಾದವರು, ನಿಮ್ಮನಿಂದೇ ನಾವು ದೇಶದ ಪ್ರಧಾನಿ, ನಿಮ್ಮನಿಂದೇ ಮುಖ್ಯಮಂತ್ರಿ. ಪ್ರಾರಂಭದಲ್ಲಿ ತಾವು ರಾಧಾಕೃಷ್ಣನವರ ಭಾವಚಿತ್ರಕ್ಕೆ ಮತ್ತು ಜ್ಯೋತಿಬಾ ಫುಲೆ ಅವರ ಭಾವಚಿತ್ರಕ್ಕೆ ತಾವು ಮಾಲಾರ್ಪಣೆಯನ್ನ ಮಾಡಿ ಶಿಕ್ಷಕರಿಗೆ ಈ ಫೌಂಡೇಶನ್ ವತಿಯಿಂದ ಗೌರವವನ್ನು ಸಲ್ಲಿಸಿದ್ದಾರೆ. ಆದರ್ಶ ಶಿಕ್ಷಕರು ಯಾವ ರೀತಿ ಇರಬೇಕು ಅಂತಂದು ನಾವು ಜ್ಯೋತಿಬಾ ಫುಲೆ ಅವ್ರನ್ನ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ ಅವ್ರನ್ನ ನೋಡಿ ನಾವು ಕೂಡ ಅವರ ರೀತಿ ಆಗ್ಬೋದಾ, ಆ ಮಟ್ಟಕ್ಕೆ ನಾವು ಕೆಲಸ ಮಾಡ್ಬೋದಾ ಅಂತನ್ನುವಂಥ ಒಂದು ಆದರ್ಶ ಶಿಕ್ಷಕ ನಾವು ಆಗ್ಬೋದಾ ಅಂತನ್ನುವಂಥ ಉದ್ದೇಶದಿಂದ ಆ ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ಆಗಿರಲಿ, ಶಿಕ್ಷಕರಿಗೆ ನಾವು ಗೌರವ ಸಲ್ಲಿಸುವಂಥ ಒಂದು ಕಾರ್ಯಕ್ರಮದಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ, ಜ್ಯೋತಿಬಾ ಫುಲೆ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಕ್ಷಮಿಸ್ಬೇಕು. ಜ್ಯೋತಿಬಾ ಫುಲೆ ಅವರು ಇನ್ನೂ ಬಹಳ ದೊಡ್ಡ ವ್ಯಕ್ತಿ, ಬಹಳ ಮಹಾನ್ ವ್ಯಕ್ತಿಗಳು. ಸಾವಿತ್ರಿಬಾಯಿ ಫುಲೆ ಅವರು ತಮ್ಮೆಲ್ಲರಲ್ಲಿ ಕ್ಷಮೆ ಕೇಳ್ಕೊಳ್ಳುತ್ತಾ. ಅದೇ ರೀತಿಯಾಗಿ ಶಿಕ್ಷಕರು ನೀವು ಮನ್ಸು ಮಾಡಿದರೆ ನಿಮ್ಮ ಸೇವೆ ಅವಧಿಯಲ್ಲಿ ಅನೇಕ ಈ ರೀತಿಯ ಮೀನುಗಳಿಗೆ ಹೆಂಗೆ ನಾವು ಜೀವ ಕೊಡ್ಬೋದು, ಮಕ್ಕಳಿಗೆ ನಾವು ವಿದ್ಯಾಭ್ಯಾಸವನ್ನು ಸರಿಯಾಗಿ ಮಾಡಿ ಅವರ ಬದುಕನ್ನು ಬಂಗಾರ ಮಾಡುವಂಥ ಕೆಲಸ ಇವತ್ತು ಭಗವಂತ ಆ ಶಕ್ತಿಯನ್ನು ನಿಮಗೆ ಕೊಟ್ಟಿದ್ದಾನೆ. ಆ ದಯವಿಟ್ಟು ಆ ಶಕ್ತಿಯನ್ನು ಒಳ್ಳೆ ರೀತಿಯಿಂದ ನಾವು ಇಂಪ್ಲಿಮೆಂಟ್ ಮಾಡೋಣ, ಪಾಲನೆ ಮಾಡೋಣ ಅಂತ ನಂದು ಈ ಸಂದರ್ಭದಲ್ಲಿ ಹೇಳುತ್ತಾ. ಭಾರತದ ಭವ್ಯ ಬುನಾದಿಗೆ ಏನು ಯುವಕರು ತಯಾರು ಮಾಡ್ತಕ್ಕಂಥ ಮಹತ್ತರ ಜವಾಬ್ದಾರಿ ಯಾರಾದರೂ ಇದ್ರೆ ತಯಾರು ಮಾಡ್ತಕ್ಕಂಥವ್ರು, ಅದು ಈ ಭಾರತದ ಪವಿತ್ರ ಕೆಲಸ ಯಾರ ಕೈಯಲ್ಲಿದೆ ಅಂತಂದ್ರೆ ನಮ್ಮ ಶಿಕ್ಷಕರ ವೃಂದದಲ್ಲಿ ಕೈಯಲ್ಲಿದೆ. ಇವತ್ತು ಅಂತ ಒಂದು ಪವಿತ್ರ ಕೆಲಸ ಇವತ್ತು ಮಹಾಜನ್ ಫೌಂಡೇಶನ್ ಮಾಡ್ತಾ ಇದ್ದಾರೆ. ಇವತ್ತು ಸಮಾಜದಲ್ಲಿ ಇವತ್ತು ಎಲ್ಲ ನಮ್ಮ ಸಂಸ್ಕೃತಿ ಉಳಿಸ್ಬೇಕು ಅಂತಂದ್ರೆ ಇವತ್ತು ಸಮಾಜಕ್ಕಾಗಿ ದುಡಿದು ಇವತ್ತು ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಾರೆ. ಇವತ್ತು ಅಂತ ನಾಯಕರುಗಳಿಗೆ, ಗಣ್ಯರಿಗೆ ಮತ್ತು ಗುರುತಿಸಿ ಈ ಫೌಂಡೇಶನ್ ವತಿಯಿಂದ ಪೊಲೀಸ್ ಇಲಾಖೆ ಮತ್ತು ಇನ್ನಿತರೆ ವಿವಿಧ ರೀತಿಯಲ್ಲಿ ಸೇವೆ ಸಲ್ಲಿಸಿದಂಥ ಎಲ್ಲ ಗಣ್ಯರಿಗೂ ಈ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಶಿಕ್ಷಕರಾದ ತಾವು ಈ ಒಂದು ಪ್ರೌಢ ಶಿಕ್ಷಣದವರೆಗೆ ಮಾತ್ರ ಶಿಕ್ಷಕರಾಗಿರ್ತೀರಾ, ಮುಂದೆ ಕಾಲೇಜ್ ಲೆವೆಲಲ್ಲಿ ಶಿಕ್ಷಕರು ಇದ್ರು ಸಹ ಉಪನ್ಯಾಸಕರು, ಸಹಪ್ರಾಧ್ಯಕರು ಅಂತಾನೆ ಆಗ್ತದೆ ವಿನಃ ಶಿಕ್ಷಕರಂತ ಒಂದು ಪ್ರೌಢ ಶಾಲೆ ವ್ಯವಸ್ಥೆವರೆಗೆ ಮಾತ್ರ ಇದೆ. ಹಂಗಾಗಿ ಶಿಕ್ಷಕರದೇ ಮುಖ್ಯ ಅನ್ನೋದಂತದೆ ಹೌದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಮಕ್ಕಳ ಗುಣಮಟ್ಟ ಅಪ್ ಟು ಒಂದು ಪ್ರೌಢ ಶಾಲೆಯವರೆಗೆ ಏನು ಫೌಂಡ್ ವಿದ್ಯೆ ಆಗಿರ್ತದೆ ಅದು ಮುಂದಿನ ಅವನ ಜೀವನ ಪರ್ಯಂತನ ಫೌಂಡೇಶನ್ ಅಂತ ನನಗನಿಸ್ತಾ ಇದೆ.
ಮುಂದಿನ ಕಾಲೇಜ್ ಲೆವೆಲಲ್ಲಿ ಅವನ ವ್ಯತ್ಯಾಸಗಳು ಏರುಪೇರಾದರೂ ಸಹ ಅವನ ಬುದ್ಧಿಮಟ್ಟ ಬುದ್ಧಿವಂತಿಕೆ ಬೆಳೆಸಿಕೊಳ್ಳೋದು ಅವನ ಪ್ರೌಢಶಾಲೆ ಲೆವೆಲ್ವರೆಗೆ ಮಾತ್ರ. ಹಂಗಾಗಿ ಶಿಕ್ಷಕರು ಮುಂದಿನ ವೃತ್ತಿಯಲ್ಲಿ ಎಲ್ಲರೂ ಶಿಕ್ಷಕ ವೃತ್ತಿಯಲ್ಲಿ ಇದ್ದರೂ ಸಹ ಪ್ರೌಢಶಾಲೆ ಶಿಕ್ಷಕರ ಲೆವೆಲ್ ಇರೋದೇ ಮಹತ್ವ ಅಂತ ನನ್ನ ನನ್ನ ಅನಿಸಿಕೆ. ಇವತ್ತು ನಾವೆಲ್ಲರೂ ಗುರುಗಳು, ಜಗದ್ಗುರುಗಳು ಅಂತ ಹೇಳಿ ಕರಿತೀವಿ. ಇದು ನನ್ನ ವೈಯಕ್ತಿಕ ಅಭಿಮಾನದ ಮಾತು. ನಾನು ಹೇಳ್ತಕ್ಕಂಥದ್ದು ಏನದಲ್ಲ, ವೈಯಕ್ತಿಕ ಮತ್ತು ಅಭಿಮಾನದ ಮಾತು. ಗುರುಗಳು, ಜಗದ್ಗುರುಗಳು ಅಂತೇಳಿ ಕರಿತೀವಿ. ಜಗದ್ಗುರುಗಳು ಅಂದರೆ ಯಾರಪ್ಪ? ನಾವೆಲ್ಲ ವಿಚಾರ ಮಾಡಿಕೊಂಡಾಗ ಇತಿಹಾಸದ ಪುಟವನ್ನು ತೆಗೆದು ನೋಡ್ರಿ, ಜಗತ್ತಿನ ಜ್ಞಾನವನ್ನು ಅರಿತುಕೊಂಡಂಥವನು ಜಗದ್ಗುರು ಅಂದರೆ, ಜಗತ್ತಿನ ಜ್ಞಾನವನ್ನು ಅರಿತುಕೊಂಡಂಥವನು, ಜಗತ್ತಿಗೆ ಜೊತೆಗೆ ಜಗತ್ತಿಗೆ ಜ್ಞಾನವನ್ನು ನೀಡತಕ್ಕಂಥವನು, ಜೊತೆಗೆ ಮಾತೃ ಹೃದಯ ಆಗಿರ್ತಕ್ಕಂಥ ಸೇವಾಭಾವ ಹೊಂದಿರತಕ್ಕಂಥವನೇನಲ್ಲ ಅದರ ಇರ್ತಾರಲ್ಲ, ಅವರೇ ಜಗದ್ಗುರುಗಳಾಗ್ತಾರೆ. ಇವತ್ತು ನಾನು ಇಲ್ಲ ನನ್ನ ವೈಯಕ್ತಿಕ ವಿಚಾರದಲ್ಲಿ ಹೇಳಬೇಕು ಅಂತಂದ್ರೆ, ನಮ್ಮ ಭಾರತ ದೇಶದಲ್ಲಿ ಜಗದ್ಗುರು ಅಂತಕ್ಕಂಥ ಈ ಶಬ್ದ ಯಾರಿಗೆ ಸಲ್ತದೆ, ನಮ್ಮ ಹಿರಿಯರು ಯಾರಿಗೆ ಆ ಗೌರವವನ್ನು ನೀಡಿದ್ದಾರೆ ಅಂತಂದ್ರೆ, ಗುರು ಅಂದ್ರೆ ಫಸ್ಟ್ ಗುರುಗಳಿಂದ ನಮ್ಮ ಟ್ರಸ್ಟ್ ಕಲಬುರಗಿ, ಇವತ್ತು ಬೇರೆ ಜಿಲ್ಲೆಗಳಲ್ಲಿ ಬಹಳ ಕಾರ್ಯ ಮಾಡಿದೆ ನಮ್ಮ ಮಹಾಜನ್ ಟ್ರಸ್ಟ್. ಬಟ್ ಜನರಲ್ಲಿ ಯಾವುದಲ್ಲಿ ಇದು ಪ್ರಚಾರಕ್ಕೆ ಒಟ್ಟು ಬಂದಿಲ್ಲ ನಮ್ಮ ಟ್ರಸ್ಟ್ ಇರೋದು. ಕೆಲವು ಜನರಿಗೆ ರಾಜ್ಯದಲ್ಲಿ ಗೊತ್ತಿತ್ತು. ನಾನು ಸಾಹೇಬರಿಗೆ ಹೋಗಿದ್ದೆ, ನಾಗೇಶ್ ಸಾಹೇಬರಿಗೆ, ಇಲ್ಲ ಮಹಾಜನ್ ಮಾಡು, ನಾನು ಬರ್ತೀನಿ, ಚೆನ್ನಾಗಿ ಹಾಕ್ಕೊಂಡಿದ್ದೀಯಾ ಅಂತ ಹೇಳಿದಾಗೆ ನಾನು ಅವ್ರ ಡೇಟ್ ತೊಗೊಂಡೆ. ಈಗ ಅವ್ರ ಸಂದೇಶ ಬಂತು. ಈಗ ನಮ್ಮ ಅಧ್ಯಕ್ಷ, ಸ್ವಾಗತ ಸಮಿತಿ ಅಧ್ಯಕ್ಷರು ತಮ್ಮ ಸಂದೇಶ ತಿಳಿಸಿದ್ದಾರೆ. ಗುರು ಅಂದರೆ ನಾವು ಕಲಿತದ್ದು ಫಸ್ಟ್ ಗುರು ವಿದ್ಯಾಗುರು, ಫಸ್ಟ್ ಕಲಿಸಿದ್ದೇ ವಿದ್ಯಾಗುರು. ತಂದೆ ತಾಯಿಲು ಜೀವನದಲ್ಲಿ ಮರೆಯೋದಾಗಲ್ಲ, ಅದೇ ಥರ ವಿದ್ಯಾಗುರು ಬರೆಯೋದಾಗಲ್ಲ, ಅದೇ ದೀಕ್ಷೆ ಕೊಟ್ಟ ಗುರು ಬರೆಯೋದಾಗಲ್ಲ. ಮೂಲ ನನ್ನ ಜೀವನದಲ್ಲಿ ಈ ಮೂರೂ ಇದ್ದಾವೆ. ಈ ಮೂರೂರಿಂದ ನನ್ನ ನನ್ನಲ್ಲಿ ಆಶಿಸಿದ್ರು ಅಂದರೆ ನಾನು ಯಾರ್ದು ಏನು ನನಗೆ ಧೈರ್ಯ ಇಷ್ಟು ಧೈರ್ಯ ನನಗೆ ಯಾವತ್ತೂ ಬಂದಿಲ್ಲ. ಯಾಕಂದ್ರೆ ವಿದ್ಯಾಗುರು, ದೀಕ್ಷಾಗುರು ಎಲ್ಲ ಮತ್ತು ಎಲ್ಲ ನನ್ನ ರಾಜಕೀಯ ಗುರುಗಳು ವೇದಿಕೆ ಮೇಲಿದ್ದಾರೆ. ಅದಕ್ಕೆ ಈ ಸಮಯದಲ್ಲಿ ಏನು ಹೇಳಬೇಕು ನನ್ನ ತಿಳಿಸ್ತಾ ಇಲ್ಲ, ಯಾಕೆ ಮುಂದೆ ಮಾತಾಡೋರು ಇದ್ದಾರೆ. ಎಲ್ಲ ಬಂದಿದ್ದು ನಾನು ಧನ್ಯವಾದ ಹೇಳುತ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಶಿಕ್ಷಕರ ಮಹತ್ವದ ಬಗ್ಗೆ ಪ್ರಾಚೀನ ಕಾಲದಿಂದಲೂ ಅತ್ಯಂತ ಮಹತ್ವವಾದಂತಹ ಸ್ಥಾನಮಾನ ಇರುವುದನ್ನು ನಾವು ಗಮನಿಸ್ತೇವೆ. ಸಣ್ಣ ಸರ್ವಜ್ಞರ ಒಂದು ಸಾಲುಗಳಿಂದ ನನ್ನ ಮಾತುಗಳನ್ನು ಆರಂಭಿಸ್ತೇನೆ. ಗುರುವಿಂದ ಬಂಧುಗಳು, ಗುರುವಿಂದ ದೈವಗಳು, ಗುರುವಿಂದ ಲಹುದು ಪುಣ್ಯವದು ಜಗಕ್ಕೆಲ್ಲ, ಗುರುವಿಂದಲೇ ಮೋಕ್ಷ ಸರ್ವಜ್ಞ. ಹಿಂದೆ ಗುರು ಇದ್ರು, ಇವತ್ತು ಶಿಕ್ಷಕರಿದ್ದಾರೆ. ಇವತ್ತಿನ ಸಂದರ್ಭಕ್ಕೆ ಆ ಗುರು ಅನ್ನೋದನ್ನ ಶಿಕ್ಷಕರ ಅವರ ಪಾತ್ರ, ಶಿಕ್ಷಕರಿಂದಾಗಿ ತರಗತಿ ಪ್ರಕ್ರಿಯೆಗಳಿಂದ ಇವತ್ತು ಸಮಾಜದ ನಿರ್ಮಾಣಕ್ಕೆ ಕೊಡ್ತಕ್ಕಂಥ ಕೊಡುಗೆಗಳನ್ನು ಸ್ಮರಿಸೋದಾದರೆ, ಅದನ್ನು ಈ ಸಂದರ್ಭಕ್ಕೆ ಹೋಲಿಸೋದಾದರೆ, ಗುರುವಿಂದ ಬಂಧುಗಳು ಅಂತ ಹೇಳಿದರೆ ಸಂಬಂಧಗಳು. ಸಂಬಂಧಗಳು ಉತ್ತಮವಾಗಿರೋದು ಬಹಳ ಮುಖ್ಯ. ನಮ್ಮ ಎಲ್ಲ ಇವತ್ತು ವ್ಯಕ್ತಿಗಳು, ಶಾಲೆಯಿಂದ ಹೊರಹೊಂದತಕ್ಕಂತಹ ನಮ್ಮ ಈ ದೇಶದ ನಾಗರಿಕರಲ್ಲಿ ಸಂಬಂಧಗಳು ಸಂಬಂಧಗಳು ಉತ್ತಮವಾಗಿರಬೇಕಾಗಿರೋದು ಬಹಳ ಮುಖ್ಯ. ದೈವಗಳು ಅಂತ ಹೇಳಿದಾಗ ಮೌಲ್ಯಗಳು, ಮೌಲ್ಯಗಳನ್ನು ಬೆಳೆಸುವ ಜವಾಬ್ದಾರಿ ಯಾರ ಮೇಲಿದೆ? ಗುರುಗಳ ಮೇಲೆ. ಹಾಗೆ ಪುಣ್ಯವದು ಜಗಕ್ಕೆಲ್ಲ ಅಂತ ಹೇಳಿದ್ರೆ, ಪುಣ್ಯ ಯಾವಾಗ ಬರ್ತದೆ? ಇತರರಿಗೆ ಒಳ್ಳೇದು ಮಾಡಿದಾಗ, ಒಳ್ಳೆಯ ಮನೋಭಾವ, ಸಹಕಾರವನ್ನು, ಆ ರೀತಿಯ ಮೌಲ್ಯಗಳನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ಹಾಗೆ ಶಿಕ್ಷಕರ ಮೇಲಿದೆ. ಹಾಗೇನೆ ಗುರುವಿಂದಲೇ ಮೋಕ್ಷ ಸರ್ವಜ್ಞ. ಮೋಕ್ಷ ಅಂದರೆ ಸಾರ್ಥಕತೆ. ಆ ಸಾರ್ಥಕತೆ ಸಿಗಬೇಕು ಅಂತ ಹೇಳಿದ್ರೆ ಜೀವನ ಸಮೃದ್ಧ ಆಗಬೇಕಾಗ್ತದೆ, ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕಾಗ್ತದೆ. ಇಂತಹ ಒಂದು ಮೋಕ್ಷವನ್ನು ಕಟ್ಟಿಕೊಡತಕ್ಕಂತಹ ಜವಾಬ್ದಾರಿ ನಮ್ಮ ಶಿಕ್ಷಕರ ಮೇಲಿದೆ, ನಿಮ್ಮೆಲ್ಲರ ಮೇಲಿದೆ. ಉದ್ದೇಶ ಜೊ ಜನ್ಮ ಹೋತಾ ಹೈ ಆದ್ಮಿಕ ಜೊ ಪಹಲ ಮಿಲ್ತಾ ಹೈ ಫಾದರ್ ಔರ್ ಮದರ್ ಉನ್ಕೆ ಬಾದ ನೆಕ್ಸ್ಟ್ ಜೊ ದೀಕ್ಷಾ ಮಿಲ್ತಾ ಹೈ ಗುರು ಕಾ ಗುರು ಬೋಲೇತೆ ಶಿಕ್ಷಣ ಕಾ ಗುರು ಬಾದ ಮೇ ಮಿಲ್ತಾ ಹೈ ದೀಕ್ಷಾ ಗುರು ತೋ ಮಠಾಧೀಶ ಕಾ ಹಮಾರಾ ಇಸ್ಮೇ ಯೇ ಹೈ ಯೇ ಕರ್ನೆ ಕಾ ಮುಜೆ ಆಗೇ ಭಿ ಮೈ ಗುರು ಅಂದ್ಕೋ ಅವರೇ ಕರ್ನೆ ಕಾ ಇಸ್ಕೆ ಲೇ ಫಸ್ಟ್ ವಿದ್ಯಾ ಗುರು ಕೋ ಕರ ರಹಾ ಹೂ ನೆಕ್ಸ್ಟ್ ಆಗೇ ಕಾ ಜೊ ಹೈ ಮೈ ಸೋಚ ಕೇ ಯೇ ಕರ್ನಾ ಬೋಲ್ ಕೇ ಮೇರಾ ಇಚ್ಛಾ ತಾ ಇಸಿಲೇ ಮೈ ಯೇ ಕರ ರಹಾ ಹೂ. देखिए टीचर से ही कोई भी बड़ा आदमी बनता है, फाउंडेशन वही है टीचर. तो टीचर होने के बाद ही हमारे को बड़ा बनाते. कोई पहला माताजी पिताजी, नेक्स्ट आता है गुरु. गुरु के लिए फर्स्ट माताजी पिताजी को हम साथ में रहते हैं,
गुरु हमारे जो पढ़े वाले है, गुरु का हम सम्मान करना थे, हमारे फाउंडेशन वाले सब मिलके उसी लिए डिसीजन करके पहले गुरु को सम्मान करें। कितने टीचर को सम्मान करते? मैं अभी तो नीचे उतरा, निखर मालूम नहीं है, 1600 बोल के बोल रहे मेरे फाउंडेशन वाले, जो भी है सामने ही है। जनर तिलदेंगे इदे नान उत्तर आकांक्षी अल्ल दक्षिण आकांक्षी अंत नेरदल्लि नानु हेळ्ता इदीनि। ಪಕ್ಷದ ಕೆಲಸ ಮಾಡೀನಿ, ಪಕ್ಷದವ್ರು ಏನು ಹೇಳ್ತಾರೆ ಅದು ಕೇಳಿದ್ರಿ, ಇದು ಪಕ್ಷದ ಮುಖ್ಯವಾಗಿ ಇದು ಕಾರ್ಯಕ್ರಮ ಅಲ್ಲ, ಇದು ನನ್ನ ಫೌಂಡೇಶನ್ ವತಿಯಿಂದ ಮಾಡಿದ್ದೀನಿ ನಾನು, ಅದೇನೋ ಹೊರಗಡೆ ಬೇರೆ ಮೆಸೇಜ್ ಹೋಗಬಾರ್ದು ಅಂಥೇಳಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳಿಸಿದ್ದಕ್ಕೆ ನಾನು ಶಿಕ್ಷಕರ ಮುಂದಕ್ಕೆ ಸಮರ್ಥಿಸ್ತೀನಿ ಪೂರ. ನಾನು ನಿಖರವಾಗಿ ಹೇಳೋಕ್ಕಾಗಲ್ಲ, ಆದರೆ 1400 ಅಂತ ಏನೋ ಹೇಳ್ತಾ ಇದ್ದಾರೆ, ನಾನು ಮೇಲುಗಡೆ ಇದ್ದೆ ಈಗ ತೆಳಗಡೆ ಕರೆದಿದ್ದೀರಿ, ಬಟ್ ನಿಖರವಾಗಿ 16 ಜನ ಶಿಕ್ಷಕರಿಗೆ 1600 ಜನ ಶಿಕ್ಷಕರೇ ಸನ್ಮಾನ ಆಗಿ ನಾನು ಅದೇ ವೇದಿಕೆಯಲ್ಲಿ ಹೇಳಿದೆ. ಫಸ್ಟು ವಿದ್ಯಾಗುರು, ಆಮೇಲೆ ವಿದ್ಯಾಗುರು ಆದ್ರೆ ದೀಕ್ಷಾಗುರು, ಇವೆರಡೂ ನಮ್ಮ ಜೀವನದಲ್ಲಿ ಮುಖ್ಯ ಅಳವಡಿಸ್ಕೊಂಡು ನಾವು, ಯಾಕಂದ್ರೆ ಅದಕ್ಕೆ ನಾನು ಅವ್ರಿಗೂ ಇವ್ರಿಗೆ ಎರಡೂ ಸನ್ಮಾನ ಮಾಡಿದ್ದು, ಇದು ನನ್ನ ಜೀವನದಲ್ಲಿ ಇತ್ತು ಯಾವಾಗೋ ಒಂದು, ಈಗ ಅದು ಈಡೇರಿ.